ಮಲೆನಾಡ ಹೆಬ್ಬಾಗಿಲು ಅಂತ ಪ್ರಖ್ಯಾತಿ ಪಡೆದ ಶಿವಮೊಗ್ಗದಲ್ಲೀಗ ಮಾದಕ ವಸ್ತು ಗಾಂಜಾ ಅಟ್ಟಹಾಸ ಮೇರೆ ಮೇರಿದೆ. ವಾರಕ್ಕೆ ಎರಡು ಮೂರು ಗಾಂಜಾ ಪ್ರಕರಣಗಳು ಬೆಳಕಿಗೆ ಬರ್ತವೆ. ಈಗ ಇನ್ನೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ವ್ಯಕ್ತಿಯೊಬ್ಬ ಸೊರಬ ಟೌನ್ ಹಿರೇಶಕನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಾರ್ವಜನಿಕರಿಗೆ ಗಾಂಜಾ ಮಾರುತ್ತಿದ್ದ ವೇಳೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿ ಮನೀಶ್ ಕಾರ್ವಿ ಎಂಬಾತನನ್ನು ಬಂಧಿಸಿದ್ದಾರೆ. ಆರೋಪಿಯಿಂದ 100 ಗ್ರಾಂ ಗಾಂಜಾ, 600 ರೂಪಾಯಿ ಹಣ ಮತ್ತು ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದಿದ್ದಾರೆ. ಮಾದಕ ವಸ್ತು ಗಾಂಜಾ ಅಂದಾಜು ಮೌಲ್ಯ 10,000 ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಸೊರಬ ಪೊಲೀಸ್ ಠಾಣೆಯಲ್ಲಿ NDPS ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಸೊರಬದಲ್ಲೂ ಸಹ ಗಾಂಜಾ ಪ್ರಕರಣ ಪತ್ತೆಯಾಗಿದೆ. ಈಗಂತೂ ವಾರಕ್ಕೆ 2-3 ಗಾಂಜಾ ಪ್ರಕರಣಗಳು ಪತ್ತೆಯಾಗ್ತಾನೆ ಇವೆ. ಕೇಸನ್ನು ಹಾಕ್ತಾ ಇದ್ದಾರೆ. ಪೊಲೀಸರು ಸಹ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಆದರೆ ಗಾಂಜಾ ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ. ಗಾಂಜಾ ವಿರೋಧಿ, ಮಾದಕ ವಸ್ತು ವಿರೋಧಿ ಅಭಿಯಾನಗಳು ನಿರಂತರವಾಗಿ ನಡೀತಾ ಇವೆ. ಈ ನಡುವೆ ಸೊರಬದ ಹಿರೇಶಕನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗಾಂಜಾ ಮಾರುತ್ತಿದ್ದ ಒಬ್ಬ ಯುವಕನನ್ನ ಮನೀಶ್ ಕಾರ್ವಿ ಎಂಬಾತನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 100 ಗ್ರಾಂ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಬೈಕ್ ಮತ್ತು ಒಂದು ಹಣವನ್ನು ಸಹ ವಶಕ್ಕೆ ಪಡೆದಿದ್ದಾರೆ. ಗಾಂಜಾ ಮೌಲ್ಯ ಸರಿಸುಮಾರು 10,000. ಆದರೆ ಇದಕ್ಕಿಂತ ಹೆಚ್ಚು ಪಡೆದ ಗಾಂಜಾ ಸಹ ಹಲವು ಪ್ರಕರಣಗಳಲ್ಲಿ ಪತ್ತೆಯಾಗಿದೆ. ಪೊಲೀಸರ ನಿರಂತರ ಕಾರ್ಯಾಚರಣೆ ನಡುವೆಯೂ ಸಹ ಗಾಂಜಾ ನಿಂತಿಲ್ಲ. ಗಾಂಜಾದ ಅಟ್ಟಹಾಸ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ನಡೀತಾನೆ ಇದೆ.